ಗಮ್ ಗಣಪತಿ ನಮಃ ಓಂ ಧನ್ವಂತ್ರಿ ನಮಃ ವೀಕ್ಷಕ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಈ ಗಿಡ ದತ್ತೂರಿ ಅಂತಾರೆ ಶಿವಪ್ರಿಯ ಅಂತಾರೆ ಮತ್ತು ನೋಡಿ ಹೂವ ದತ್ತೂರಿ ತುತ್ತೂರಿ ರೂಪ ಇರೋದರಿಂದ ತುತ್ತೂರಿ ಗಿಡ ಅಂತ ಕೂಡ ಕರೀತಾರೆ ನೋಡಿ ಇದು ಗಿಡ ವಿಷ ಆದ್ರೂ ಬಹಳ ಕೆಲಸ ಮಾಡುತ್ತೆ ಸ್ನೇಹಿತರೆ ತುಂಬ ಕೆಲಸ ಮಾಡುತ್ತೆ ಎಲ್ಲೇ ನೋವಿರಲಿ ಈ ಎಲೆಗಳನ್ನು ತಗೊಂಡು ಒಂದು ಹತ್ತೆಲೆ ಸ್ವಲ್ಪ ಅರ್ಶನೇ ಹಾಕಿ ಜಜ್ಜಿಬಿಟ್ಟು ಆ ನೋವಿರೋ ಕಡೆ ಕಟ್ಕೊಂಡ್ಬಿಟ್ರೆ ನೋವು ರಿಲೀಫ್ ಆಗುತ್ತೆ ಮತ್ತು ನಂತರ ಬಂದು ಈ ಕಾಯಲ್ಲಿ ಬೀಜ ಬರ್ತದೆ ನೋಡ್ರಿ ಈ ಬೀಜ ಭೂಪುಟ ಹಾಕಿ ಎಣ್ಣೆ ತೆಗಿತಾರೆ ಸ್ನೇಹಿತರೆ ಈ ಎಣ್ಣೆ ಎಷ್ಟೇ ನಪುಂಸಕ ಆಗಿರಲಿ ಲಿಂಗ ಲೇಪನ ಮಾಡಿದ್ರೆ ನಪುಂಸತಕ್ಕೆ ಹೋಗ್ಬಿಡುತ್ತೆ ಇದು ನಮ್ಮ ಗುರುಗಳು ಮಾಡ್ತಾ ಇದ್ದರು ಈ ಬೀಜದಲ್ಲಿ ಎಣ್ಣೆ ತೆಗಿತಾರೆ ತುಂಬ ಅದ್ಭುತ ಪ್ರಯೋಗ ಅದು ಆದರೂ ಈ ಗಿಡ ವಿಷ ಸ್ನೇಹಿತರೆ ಈ ಗಿಡ ಗಾಯ ಆಗಿರೋ ಕಡೆ ಕಟ್ಕೋಬಾರ್ದು ಗಾಯ ಇಲ್ಲದೆ ನೋವಿರ್ತದೆ ಮಣ್ಕಾಲು ಅಥವಾ ಯಾವುದೋ ತೆಗಿಲಿರುವ ಪೆಟ್ಟಾಗಿರೋ ನೋವಿರ್ತದೆ ಅಲ್ಲಿ ಮಾತ್ರ ಈ ಎಲೆಗಳನ್ನು ಅರದು ಕಟ್ಕೋಬಹುದು ವಿಷ ಹತ್ತಬಾರ್ದು ಬಾಡಿಗೆ ಇದು ವಿಷ ಗಿಡ ಇದು ಶುದ್ಧಿ ಮಾಡಿ ಅನುಭವಿಸಿದ್ರೆ ಮಾಡಬೇಕಾಗತ್ತೆ ಇದು ವಿಷ ಹಾಗಾಗಿ ಅರದು ನೋವಿರೋ ಕಡೆ ಕಟ್ಕೊಳ್ಳಿ ವಾಸಿಯಾಗುತ್ತೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡ್ಬಿಟ್ಟು ಗಾಯ ಇರೋ ಕಡೆ ಕಟ್ಕೋಬಾರ್ದು ಗಾಯ ಮೂಲಕ ಇದು ಶರೀರ ಸೇರೋದು ಅಂದರೆ ವಿಷ ಆಗ್ಬಿಡತ್ತಪ್ಪ ನಂಜಾಗತ್ತೆ ಹಾಗಾಗಿ ಇರೋ ಕಡೆ ಕಟ್ಕೋಬಾರ್ದು ವೈದ್ಯರ ಸಾಲ ಪಡೆದು ಮಾಡ್ಕೋಬೇಕಾಗತ್ತೆ ಇದು ನೋಡಿ ಕರಿದು ಬಿಳಿದು ಮತ್ತು ಲೈಟ್ ಕಲರ್ ಈ ಥರ ಇರುತ್ತೆ ಹೂವು ಇದು ಬಿಳಿದ ಹೂವು ಇದ್ದರೆ ಶಿವನಿಗೆ ಬಹಳ ಪ್ರಿಯ ಇದು ಆಗದೇ ಇರೋರಿಗೆ ಈ ಹೂವದಿಂದ ಶಿವನಿಗೆ ಅಲಂಕಾರ ಮಾಡಿ ಮಾಡಿದ್ರೆ ಮಕ್ಕಳು ಎಷ್ಟೋ ಜನಕ್ಕೆ ಆಗಿದೆ ಒಂದು ನಿದರ್ಶನಗಳಿದಾವೆ ಅದೆಲ್ಲ ಬೇರೆ ತಂತ್ರಗಳಿದೆ ಈ ಗಿಡದ ಉಪಯೋಗ ಹಾಳು ಮಾಡೋಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿದೆ ಉಪಯೋಗಿಸ್ಕೋಬೋದು ಸ್ನೇಹಿತರೆ ಥ್ಯಾಂಕ್ ಯು